ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನಾನು ಇವಾಗ ಮುಂಜಾನೆ ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ. ಬರ್ರಿ, ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಮ್ ರೀ. ಈಗ ನೋಡ್ರಿ, ಒಂದು ಸ್ವಲ್ಪ ಅಡುಗೆ ಮಾಡ್ಬೇಕು ರೀ. ಈಗ ಏನು ಅಡುಗೆ ಮಾಡ್ಬೇಕು ನೋಡ್ತೀನಿ ರೀ. ನೋಡಿಬಿಟ್ಟು ರೆಸಿಪಿ ಶೇರ್ ಮಾಡ್ಕೊಳ್ಳೋದ್ರ ಶೇರ್ ಮಾಡ್ಕೋತೀನಿ ರೀ. ಇಲ್ಲಿಗಂತಂದ್ರೆ ಇಲ್ಲ, ನೋಡ್ತೀನಿ ರೀ ಏನು ಮಾಡ್ಬೇಕಂತ ಹೇಳಿ. ಇಲ್ಲಿ ನೋಡ್ರಿ, ನಮ್ಮ ಚೆನ್ನಮ್ಮಂದು ನಮ್ಮ ಸಮ್ಮಂದು ಏನೇನು ಕೆಲಸ ನಡೆದು ಅಂತ ಹೇಳಿ ಇವತ್ತು ಫುಲ್ ಮಾಡ ತುಂಬ್ಕೊಂಡ್ಬಿಟ್ಟದ್ರಿ. ಬಿಸಿಲಿಲ್ಲ, ಏನಿಲ್ಲ, ಆಟ ನೋಡ್ರಿ ಏನು ಆಡಕತ್ತಾರ. ಅಷ್ಟು ಮಣ್ಣು ತುಂಬೋದು, ಮಣ್ಣಿನ ಆಟ ಆಡಕತ್ತಾರ. ನಮ್ಮ ಚೆನ್ನಮ್ಮ ನಿನ್ನೆ ಅಷ್ಟೇ ಊರಿಗೆ ಕಳಿಸಿದ್ರಿ ನನ್ನ ಆಕಿಗೆ, ಏನೇನೆಲ್ಲ ಸುಳ್ಳು ಹೇಳಿ ನನ್ನ ಊರಿಗೆ ಕಳಿಸಿದ್ರಿ. ಆಕೆ ಹೋಗಲ್ಲಂತ ಕೂತ್ರು, ಆದ್ರೆ ಆಕಿನೊಂದು ನಿನ್ನೆ ಊರ್ಲಿಂದ ವಾಪಸ್ ಬಂದಿರೋದು ಒಂದು ದೊಡ್ಡ ಸ್ಟೋರಿನೇ ಅದ ರೀ. ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ಆದ್ರೆ ನಾನು ಇನ್ನು ಮೊದ್ಲಿಗೆ ಊಟಕ್ಕೆ ಅಡುಗೆ ಮಾಡ್ಬೇಕಲ್ರಿ. ಆ ಅಡುಗೆ ಎಲ್ಲ ಮುಗಿಸಿದ್ಮೇಲೆ ನಮ್ಮ ಚೆನ್ನಮ್ಮ ಸ್ಟೋರಿ ಹೇಳ್ತೀನಿ ರೀ. ಆಕೆ ಈ ಸ್ಟೋರಿ ಕೇಳಿದ್ರೆ ಎಲ್ಲರೂ ನಗ್ತೀರಿ ನೀವು. ಅಷ್ಟು ದೊಡ್ಡ ಸ್ಟೋರಿ ಮಾಡಿ ಆಡ್ರಿ ನೀನು ಊರಿಗೆ ಹೋಗಿಬಿಟ್ಟು, ಅಷ್ಟು ದೊಡ್ಡ ಸ್ಟೋರಿ ಮಾಡಿ ವಾಪಸ್ ಬಂದಾಡ್ರಿ ಆಕೆ ಊರ್ಲಿಂತ. ಇಲ್ಲಿ ನೋಡ್ರಿ, ಇಬ್ಬರದ್ದು ಆಟ ನಡೆದು ನೋಡ್ರಿ. ಇವ್ರದ್ದು ನೋಡ್ರಿ, ಅಷ್ಟು ಮಣ್ಣು ಹಾಕ್ಯಾರ. ನಿಮ್ಮ ಸಮೂಹ ಹತ್ರ ಎತ್ಲು ಕೂತ ನೋಡ್ರಿ, ಅಲ್ಲಿ ಕೈ ಮೇನತ್ತ ಬಿಡ್ರಿ. ಇವ್ರ ಮೈ ನೋಡ್ರಿ, ಇವ್ರ ಕೈ ನೋಡ್ರಿ, ಹೆಂಗೆ ಮಾಡ್ಕೊಂಡ್ರೆ ಒಟ್ಟು ಮಣ್ಣಿನೊಳಗೆ ಆಟ ಆಡ್ರಿ ಇಬ್ಬರು. ನಿನ್ನೆ ಒಂದು ದಿವಸ ನಮ್ಮ ಸಮ್ಮಗ ಫುಲ್ ಬೇಜಾರಾಗ್ಬಿಟ್ಟಿತ್ರಿ, ಅವ್ರ ಅಕ್ಕ ಇರ್ಲಾರ್ದ ಚಂದನ ಮನೆಯೊಳಗಿಂದ ಒಪ್ಪ ಹೊರಗೆ ಬಂದಿರಲಿಲ್ಲ ರೀ ಅವ. ಇವತ್ತು ನೋಡ್ರಿ, ಈಗ ಬಿಸಿಲಿಲ್ಲ, ಏನಿಲ್ಲ, ತಂಪತ್ತದರಿ, ಎಲ್ಲ ಕಡೆಗೆ ಮಾಡ ತುಂಬ್ಕೊಂಡಿತ್ತದ. ಚಂದ ಆಗ್ಯದ್ರಿ ಇವ್ರಿಗೆ ಆಟ ಆಡೋಕೆ ಇಬ್ಬರಿಗೆ. ಸಮೂಹ ನಿಮ್ಮಾಕೆ ನೀನು ಊರಿಗೆ ಹೋಗಲಿಲ್ಲ, ಮಾತು ಬಂದಾಳೇನು? ನೀ ಅಳ್ಳಕತ್ತಿದ್ದೆ ನಿನ್ನೆ. ಅವ್ರ ಅಕ್ಕ ಊರಿಗೆ ಹೋಗ್ತಿರ್ಬೇಕಾದ್ರೆ ಒಂದು ಸೌನ್ ಅಳ್ಳಕತ್ತೀನಿ ರೀ ನಮ್ಮ ಸಮೂಹ. ಆದ್ರೆ ಅವ್ರ ಅಕ್ಕ ಊರಾಗ ನಿಂದಿರ್ಲಾರ್ದ ವಾಪಸ್ ಓಡ್ ಬಂದಾಳ್ರಿ. ಅದು ಹೆಂಗೆ ಓಡ್ ಬಂದಾಳ ತಿಳಿವಿ, ನಾನು ಹೇಳ್ತೀನಿ ರೀ ಊರ್ಲಿಂತ. ಈಗ ನೋಡ್ರಿ, ಒಂದಿಟ್ಟ ಹೊಲದಾಗ ಸಪ್ಪನ ಪಲ್ಲೆ ಆಗಿದ್ರಿ, ಕಡ್ಕೊಂಬಂದು ಸೋಸಿ ತೊಳೆದ್ಬಿಟ್ಟು ಮತ್ತು ಹಂಚಿನಾಗ ಒಂದು ಸ್ವಲ್ಪ ಹುರಿದು ಮತ್ತು ನೀರಿನೊಳಗೆ ತೊಳೆದ ಸಪ್ಪನ ಪಲ್ಲೆ ಮಾಡ್ಕೊತೀನಿ ರೀ. ಇದ್ರ ರೆಸಿಪಿ ನಾನು ಹಾಕೀನಿ ರೀ ಈಗ ಆಲ್ರೆಡಿ. ಹಾಗಾಗಿ ನಾನು ರೆಸಿಪಿನ ಶೇರ್ ಮಾಡ್ಕೊಳತ್ತಿಲ್ಲ ರೀ ಇದ್ರದ್ದು. ಹೀಗೆ ಸಾಧ್ಯದು ಮಾಡ್ಲತ್ತೀನಿ ನೋಡ್ರಿ. ಒಳಗೆ ಈಗ ಎಣ್ಣೆ ಬಿಸಿಯಾಗ್ಯದ್ರಿ, ಬೆಳ್ಳುಳ್ಳಿ ಹಾಕೊಂಡೇನು ರೀ. ಬೆಳ್ಳುಳ್ಳಿ ಒಂದು ಸಲ ಉಪ ಗೋಳಿನ ಅಂತಂದ್ರೆ ಖಾರ ಹಾಕ್ಕೊಂಡ್ಬಿಡ್ತೀನಿ ರೀ. ಬೆಳ್ಳುಳ್ಳಿ ಒಂದು ಸಲ ಉಪ್ಪಿಗೆ ಖಾರನ ಹಾಕೊಂಡ್ಬಿಡ್ತೀನಿ ರೀ. ಈಗ ಇದು ಪಲ್ಯ ಹಾಕ್ತಿರುವಾಗ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಪ್ಪನ ಪಲ್ಯ ರೆಡಿಯಾಗ್ಬಿಡ್ತು ನಾವು. ಇಲ್ಲಿ ನೋಡ್ರಿ, ಸಪ್ಪನ ಪಲ್ಯ ತಾಳಸ್ತದೆ ನೋಡ್ರಿ, ಮಸ್ತಾಗೆ ನೋಡ್ರಿ. ಬಿಸಿ ಬಿಸಿ ಜೋಳದ ರೊಟ್ಟಿ ಸಂಗಡ ಭಾರಿ ಆಗ್ತದೆ ರೀ. ಸ್ವಲ್ಪ ಇತ್ರಿ ಅದಿಷ್ಟೇ ತಾಳ್ಸೇನ್ರಿ. ನಮಗೆಲ್ಲ ಪಲ್ಯ ಅದರಿ ರಾತ್ರಿ ದಿನ. ಇದು ನಮ್ಮ ಅವರದು ಉಣಂಗಿಲ್ಲ ಶುಕ್ರವಾರ, ನಾನು ಇದ್ದ ಅವ್ರು ನಾನು ಶುಕ್ರವಾರ ಉಣಂಗಿಲ್ಲ, ಅದಕ್ಕೆ ಅವ್ರು ಕೊಡ್ತಾಕ ಈ ಪಲ್ಯ ತಳಸೀನಿ ರೀ. ರೊಟ್ಟಿ ಬಿ ರೆಡಿ ಅಲ್ತಾರೆ ಬಿಸಿ ಇವ. ಮತ್ತು ಹೊರಗೆ ಮಾಡಾದರಿ, ಅಷ್ಟು ಕುಳುಗಳು ತಂದ ಇಲ್ಲಿ ಮನೆಯಾಗೆ ಇಟ್ಟು ನೋಡ್ರಿ. ಇಲ್ಲಿ ಹೊರಗಂತರ ಒಣಗಲ್ಲ ಏನಿಲ್ಲ, ಹೆಂಗಿದ್ರು ಬಿ ಮಾಡ ತುಂಬ್ಕೊಂಡು ನಿಂತದ. ಮತ್ತು ಮಳೆ ಬರೋ ಟೈಮ್ ಈ ಥರದಾಗಲ್ಲ ಅಂಥೇಳಿ ಇವು ಒಂದು ಸ್ವಲ್ಪ ಒಣಗಿವ್ ರೀ, ಇಲ್ಲಿ ತಂದಿಟ್ಟಿನಿ ರೀ. ಇನ್ನೊಂದು ಸ್ವಲ್ಪ ಹಸಿ ಕುಳ್ಳ ಅಲ್ಲೇ ಬಿಟ್ಟಿನಿ ರೀ. ಇಲ್ಲಿ ನೋಡ್ರಿ, ಈಗ ಇಷ್ಟು ದಿವ್ಸ ಬಡ್ದಿದ ಕುಳ್ಳ ಎಷ್ಟಾಗ್ಯಾವ ಅಂಥೇಳಿ ನೋಡ್ರಿ. ಇಲ್ಲಿ ಕುಳ್ಬಾನ, ಇದಕ್ಕೆ ಕುಳ್ಬಾನ ಅಂತ ಅಂತಾರ್ರಿ. ಆದ್ರೆ ಕುಳ್ಬಾನ ಅಂದ್ರೆ ಫುಲ್ ದೊಡ್ಡದಾಗಿ ಇನ್ನೂ ಭಾಳ ಚಂದ ಒಟ್ಟತಾರ ರೀ. ಆದರೆ ನಾವು ಸುಮ್ಮ ಒಂದ್ರ ಮೇಲೆ ಒಂದು ಅಷ್ಟ ಕುಳ್ಳುಗಳು ಇಟ್ಬಿಟ್ಟಿವಿ ನೋಡ್ರಿ. ನೋಡ್ರಿ, ಇವಾಗ ಇಲ್ಲಿ ತನಕ ಬಡ್ದಿದ ಕುಳ್ಳ ಇಷ್ಟು ಕುಳ್ಳಾಗ್ಯಾವ ನೋಡ್ರಿ. ಈಗ ಸಾಕು ಬಿಡ್ಬೇಕಂತ ಅನ್ಕೊಂಡಿನಿ ರೀ. ಆದ್ರೆ ಇನ್ನೊಂದು ದಿವಸ ಬಡ್ದ ಬಿಡ್ತೀನಿ ರೀ. ಈಗ ನಾನೀಗ ತೋರಿಸಿದ್ನಲ್ಲ ರೀ, ಅವು ಒಂದು 2 ಬುಟ್ಟಿ ಅದಾವೆ, ಮತ್ತು ಇನ್ನು ಹೊರಗೆ ಹಸಿವು ಇನ್ನೊಂದು 2 ಬುಟ್ಟಿ ಅದಾವೆ ರೀ. ಇಲ್ಲಿ ಇವಿಷ್ಟು ಹಾಕಿದ್ದೇವೆ ನೋಡ್ರಿ ಕುಳ್ಳ, ಸಾಕು ಬಿಡ್ಬೇಕಂತ ಅಂದ್ಕೊಂಡಿದ್ದೇವೆ ರೀ. ಡೆಲಿವರಿಗೆ ಸಾಕಾತಾವ್ರಿ ಕುಳ್ಳ, ಇಷ್ಟ ಆದ್ರೆ ಸಾಕು ರೀ. ಏನು 1 ತಿಂಗಳು ಅಷ್ಟೇ ಅಲ್ರಿ, ಹಾಗಾಗಿ ಸಾಲ್ಬೋದು ಅಂತೇಳಿ ಬಿಡ್ಬೇಕಂತ ಅಂದ್ಕೊಂಡಿದ್ರಿ. ನನಗೆ ಈಗ ಕುಳ್ಳು ಬಡಿಯೋದಾಗಲ್ಲ ರೀ. ಈಗ ದಿನ 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 ಒಂದು ಸ್ವಲ್ಪ ಸ್ವಲ್ಪ ಆಯಾಸ ಆದಂಗೆ ಆಗ್ತದ, ಹಾಗಾಗಿ ಬಿಟ್ಬಿಡ್ಬೇಕಂತ ಅಂದ್ಕೊಂಡಿನಿ ರೀ ಕುಳ್ಳು ಬಡಿಯೋದು. ಈಗ ನೋಡ್ರಿ, ಪಲ್ಯ ಮಾಡೋದಾಯ್ತಲ್ಲ ರೀ. ಪಲ್ಯ ಸಪ್ಪನ ಪಲ್ಯ ಅಷ್ಟೇ ತಾಳ್ಸೀನಿ ರೀ ನಾನು. ನಮ್ಗೆ ಅವರು ಮತ್ತು ಬಾಬಾ ಇಬ್ಬರು ಊಟ ಮಾಡಂಗಿಲ್ಲ ರೀ ಅವ್ರು, ಶುಕ್ರವಾರ ನಾನ್ ವೆಜ್ ರೆಸಿಪಿ ಉಣಂಗಿಲ್ಲ ರೀ ಅವ್ರು. ನಿನ್ನೆ ಊರಿಗೆ ಹೋಗಿದ್ರಲ್ಲ ರೀ ಯಜಮಾನರು, ಅವಾಗ ಬರ್ಬೇಕಾದ್ರೆ ಬೀಗರು ಮಟನ್ ಕಟ್ ಕಳಿಸಿರಿ ಅವ್ರು, ನಮ್ಮ ತಂಗಿಯರ್ ದೇವ್ರು ಮಾಡ್ಯಾರಲ್ಲ ರೀ, ಅದಕ್ಕೆ ಅವ್ರ ನಿನ್ನೆ ಮಟನ್ ಕಟ್ ಕಳಿಸಿರಿ. ಅದ್ರದ್ದು ಸಾಂಬಾರು ಮಟನ್ ಸಾರು ಮಾಡಿದ್ದೇವೆ ರೀ ನಿನ್ನೆ ರಾತ್ರಿ ನಾವು. ಅದೇನು ಮಟನ್ ಸಾಂಬಾರು ಅದ ರೀ. ಯಜಮಾನರು ನಾನು ಮತ್ತು ಚೆನ್ನಮ್ಮ ಸಮ್ಮು ಎಲ್ಲ ಊಟ ಅದನ್ನೇ ಮಾಡ್ತೀವಿ. ಅವ ಬಾಬಾ ಇಷ್ಟ ಶುಕ್ರವಾರಕ್ಕೊಮ್ಮೆ ಅವ್ರು ಉಣಂಗಿಲ್ಲ, ಭಾನುವಾರಕ್ಕೊಮ್ಮೆ ನಾವು ಉಣಂಗಿಲ್ಲ. ಹಾಗಾಗಿ ಅವ್ರ ಪ್ರತ್ಯೇಕ ಅದಿಟ್ಟ ಸಪ್ಪನ ಪಲ್ಲೆ ತಳಿಸಿದೆ ರೀ. ಬಾಬಾರಿಗೆ ಒಂದು ಟಮೆಟೊ ಸಾರು ಮಾಡಿದ್ದೆ, ಅದಕ್ಕೆ ಮತ್ತು ಏನು ಪಲ್ಯ ಮಾಡಲಿಲ್ಲ ರೀ. ಅದಿಷ್ಟದ ಈಗ ಮತ್ತು ಇನ್ನೇನು ಮಾಡೋದ ಅಂತೇಳಿ ಇವತ್ತು ಬುತ್ತಿನೂ ಒಯ್ಯಲ್ಲ ಅಂತಂದ್ರು ರೀ. ಬುತ್ತಿ ಒಯ್ದ್ರೆ ಅಡುಗೆ ಮಾಡ್ಬೇಕಾಗ್ತಿತ್ತು ರೀ, ನಾನು ಬಕ್ಕಳಷ್ಟು ಬುತ್ತಿ ತೊಗೊಂಡು ಹೋಗಂಗಿಲ್ಲ ಬೇಡ ಅಂದ್ರೆ ಯಜಮಾನರು. ಹಾಗಾಗಿ ಏನೂ ಮಾಡಲಿಲ್ಲ ರೀ ಅಡುಗೆ ಅವಾದು. ಈಗ ನಾನು ಅವ್ರಿಗೆ ಪಲ್ಯ ತಳಿಸಿಟ್ಟು ನಾನು ಊಟ ಮಾಡಿದ್ರಿ. ಈಗ
ರಾತ್ರಿ ಮಾಡಿದ ಒಣಗಿ ಇತ್ತಲ್ರಿ, ಅದಕ್ಕೆ ನಾವು ಒಣಗಿ ಅಂತಾನೆ ಕರಿತೇವ್ರಿ. ಬಾಬಾರಿ ಬಾಬಾಗ ಹೋಗಕ್ಕಾಗಂಗಿಲ್ಲ, ಆರಾಮಿಲ್ಲ ಹೋಗಿಲ್ಲಲ್ರಿ, ಮತ್ತು ನಾನು ಹೋಗಿಲ್ಲ ಅಂಥೇಳಿ ಅವರ ಮಟನ್ ಕಟ್ಟು ಕಳಿಸಿರಿ ತಂಗಿಯವರು. ದೇವ್ರ ಮಾಡಿದ್ರು ರೀ, ಎರಡು ಕುರಿ ಕೊಯ್ದ ದೇವ್ರು ಮಾಡಿದ್ರು ರೀ, ಹಾಗಾಗಿ ಅದರದ ಮಟನ್ ಕೊಟ್ಟು ಕಳಿಸಿರಿ ಅವರು, ಅದನ್ನೇ ಮಾಡಿದ್ದೆವು. ನಿನ್ನೆ ನಮ್ಮ ಚೆನ್ನಮ್ಮ ಊರಿಂದ ವಾಪಸ್ ಬಂದಿರೋದನ್ನು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನಿ ರೀ ನಾನು, ಅದನ್ನು ಕೂಡ ಹಾಕ್ತೀನಿ ರೀ. ಆದ್ರೆ ನಿನ್ನೆ ನಾನು ಆಕಿಗೆ ಎಷ್ಟೆಲ್ಲ ಸುಳ್ಳುಗಳು ಹೇಳಿ ಊರಿಗೆ ಕೊಟ್ಟು ಕಳಿಸಿದ್ದು ಅಂತಂದ್ರೆ ರೀ, ನಾನು ಭಾಳಷ್ಟು ಸುಳ್ಳು ಹೇಳಿ ಊರಿಗೆ ಕೊಟ್ಟು ಕಳಿಸಿದ್ರೆ ಆಕಿ ಒಟ್ಟ ಊರಿಗೆ ಹೋಗಲ್ಲ ಅಂತ ಕೂತಿ ಹುಡ್ರಿ. ಆದ್ರೆ ಈಗ ದೇವ್ರು ಅವ್ರ ಅವರ ದೇವ್ರು ಮಾಡ್ಕತ್ತಾರ, ಮತ್ತು ಮನ್ಯಾಗ ಮನೆ ಮಗಳು ಇರ್ಲಿಕ್ಕಂದ್ರೆ ಹೆಂಗೆ ಹೋಗಲಿ ಅಂಥೇಳಿ ನಾನು ಅಷ್ಟೊಂದು ಬಲವಂತ ಮಾಡಿ ಜೋರಿ ಮಾಡಿ ಕೊಟ್ಟು ಕಳಿಸಿದ್ರಿ ನಾನು. ಏನೇನೆಲ್ಲ ಸುಳ್ಳು ಹೇಳಿದ್ರಿ ನನಗೆ. ಹಾಂ, ನಾಳೆಗೆ ಊರಿಗೆ ಹೋಗೋದಂದ್ರೆ ಇವತ್ತು ರಾತ್ರಿ ನಾ ಊಟ ಮಾಡೋದು ಬಿಟ್ಟು ಬಿಡ್ರಿ ಆಕಿ, ನಾನು ಹೋಗಂಗಿಲ್ಲ ಮಮ್ಮಿ, ನಾನು ಹೋಗಂಗಿಲ್ಲ ಮಮ್ಮಿ ಅಂಥೇಳಿ. ಆದ್ರೂ ಆಕಿ ಈಗ ಹೋಗಲಿ ಮನ್ಯಾಗ ದೇವ್ರು ಬೇರೆ ಮಾಡಕತ್ತಾರ, ಅಲ್ಲಿಂದ ಈಗ ಒಂದು ತಾರೀಕಿಂದ ಶಾಲೆ ಬೇರೆ ಸ್ಟಾರ್ಟ್ ಆಗ್ತವ. ಹೋದ ವರ್ಷ ಒಂದು ವರ್ಷ ಶಾಲೆಗೆ ಅಲ್ಲೇ ಕಲ್ತಾಳಲ್ರಿ, ಹಾಗಾಗಿ ಟಿ ಸಿ ಅದೆಲ್ಲ ಹಚ್ಚಿದ್ದದ ಅಲ್ಲೇ, ಮತ್ತು ಟಿ ಸಿ ಅದು ತೆಗೆದು ಮಾಡೋದು ಎಲ್ಲಿ ಹೋಗಲಿ ಅಂಥೇಳಿ ನಾನು ಕೊಟ್ಟು ಕಳಿಸಿದ್ರಿ. ಆಕಿ ಅವತ್ತು ರಾತ್ರಿನೇ ಬಡ್ದಾಕ್ ಹೋಗತ್ತಿವ, ನೀನು ನಿಮ್ಮ ಪಪ್ಪ ಹೋಗಿ ಬರಕತ್ತರಿ, ದೇವ್ರು ಮಾಡ್ತಾರೆ ನಿಮ್ಮ ಅವರು, ನಿಮ್ಮ ಅಣ್ಣ ದೀಡಂಸರದ ಹಾಕ್ತಾನೆ, ಹೋಗಿ ಬಾ ಅಂಥೇಳಿ ನಾನು ಹೇಳಿದ ತಕ್ಷಣ ಅಲ್ಲ ಅಂಥೇಳಿ ಊಟ ಮಾಡೋದನ್ನು ಮನ್ಕೊಂಡು ಹೋಡ್ರಕ್ಕಿ ಅವತ್ತು ರಾತ್ರಿ ಪೂರ್ತ. ಆದರೂ ಮರು ದಿವಸ ನಾನು ಮಾಡ್ದಂತಂದ್ರೆ ರೀ, ಈಗ ಅವ್ರ ಪಪ್ಪನ ಜೊತೆ ಎಲ್ಲಿಗಾದರೂ ಹೋಗೋದದ ಅಂತಂದ್ರೆ ಹೋತಾಡ್ರಿ, ಹಾಗಾಗಿ ನಿಮ್ಮ ಪಪ್ಪ ಮದುವೆ ಹೋಲತ್ತಾನ ಸಮೂಹ ಪಪ್ಪ ಹೋತಾರ, ನೀನು ಬ್ಯಾಡ ಹೋಗೋದು ಬಿಸಿಲದ ಅಂತೇಳಿ ಆಕಿಗೆ ಆ ರೀತಿಯೆಲ್ಲ ಸುಳ್ಳು ಹೇಳಿದ್ರಿ ನಾನು. ಸುಳ್ಳು ಹೇಳಿದಾಗ ಅವಾಗ ಇಲ್ಲ ನಾ ಹೋತಿನ ಮದ್ವೆಗೆ ಅಂಥೇಳಿ ತಯಾರಾದವ್ರಿ ನಮ್ಮ ಚೆನ್ನಮ್ಮ, ನಾನು ಹೋತಿನ ಮದ್ವೆಗೆ ನಾನು ಹೋತೀನಿ ಅಂಥೇಳಿ. ಹಾಗಾಗಿ ಆಕಿ ಊರಿಗೆ ಬಡ್ದಾಳ್ ಹೋಲತ್ತಾರ ನಿಮ್ಮ ಪಪ್ಪ, ಅಲ್ಲಿಗೆ ಹೋಗ್ಬೇಕು ನೀ ಅಂತಂದ್ರೆ ಒಟ್ಟ ಹೋತಿರ್ಲಿಲ್ಲ ರೀ, ಆದರೆ ನಾನು ಮದ್ವೆಗೆ ಹೋಲತ್ತಾರ ನಿಮ್ಮ ಪಪ್ಪ ನೀನು ಹೋಗತ್ತೇಳಿ ಕಳಿಸ್ತೀರಿ. ಆಕಿನ ಬಟ್ಟೆ ಬರಿ ಎಲ್ಲ ಭೀ ನಾನು ಆಕಿಗೆ ಕಾಣಿಸ್ಲಾರ್ದಂಗೆ ಪಿಸಿಬಿ ಒಳಗೆ ಹಾಕಿ ಗಾಡಿ ಸಿಕ್ಸಿಟ್ಬಿಟ್ಟಿದ್ರಿ. ಆಕಿ ಗಾಡಿ ಮೇಲೆ ಕುಂದ್ರೊಟ್ಟು ಹೊತ್ತಿಗೆನೆ ನಾನು ಆಕಿ ಏರು ಭೀ ನೋಡಿರಲಿಲ್ಲ ರೀ, ಹಾಗಾಗಿ ಆಕಿ ಲಗ್ನಕ್ಕೆ ಅಂತೇಳಿ ಅಂದ್ಕೊಂಡು ಊರಿಗೆ ಹೋದ್ಯಾಡ್ರಿ. ನಿನ್ನೆ ಊರಿಗೆ ಹೋಗಿದ್ಮೇಲೆ ಅವ್ರ ಊರಿಗೆ ಗೇಟ್ ಹತ್ರ ಹೋಗಿದ ತಕ್ಷಣ ಕುನ ಹಿಡ್ದು ಬಿಟ್ಟಾಡ್ರಿ ಆಕಿ, ನನಗೆ ಬಡ್ದಾಳಕ್ಕೆ ಕರ್ಕೊಂಬಂದಾರಂತೇಳಿ, ಬಡ್ದಾಳ ಕರ್ಕೊಂಬಂದಾರಂತೇಳಿ ಕುನ ಹಿಡ್ದು ಬಿಟ್ಟ. ಇನ್ನು ಅವ್ರ ಮನೆ ಇನ್ನು ದೂರ ಅದಾರೆ, ಆ ಊರಿಗೆ ಹೋದ ತಕ್ಷಣ ಗಾಡಿ ಮೇಗಿಂದ ಎದ್ದು ನಿಂತ್ಬಿಟ್ಟ. ನನಗೆ ಕೆಮ್ಮನ್ನು ಹೊಂಟ್ಬಿಟ್ಟದ್ರಿ. ಆ ಊರು ನೋಡಿದ ತಕ್ಷಣ ಗಾಡಿ ಮೇಗಿಂದ ಎದ್ದು ನಿಂತು ಬಿಟ್ಟಳು ಅಂತ ರೀ, ನಾನು ಹೋಗಂಗಿಲ್ಲ ನಾನು ವಲ್ಲ ಅಂತೇಳಿ ಹತ್ಕೋತ ನಿಂತು ಬಿಟ್ಟಳು ಅಂತ ರೀ ಹಾದಿ ಒಳಗೆ. ಮತ್ತು ಯಜಮಾನ್ರು ಹಂಗೆ ಹಿಂಗೆ ಮಾಡಿ ಸಮಾಧಾನ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ಯಾರ್ರಿ. ಮನೆಗೆ ಕರ್ಕೊಂಡು ಹೋದ್ಮೇಲೆ ಈ ಯಜಮಾನ್ರಿಗೆ ಕಾಯ್ಕೋತ ಕುಂತಾಳ್ರಿ, ರೀ ಯಾವಾಗ ಹೋತಾನೆ ಪಾಪ ಬಿಟ್ಟು ಹೋಗ್ಲಕ್ಕ ಬಂದಾನೆ, ಬಿಟ್ಟು ಹೋತಾನಂತ ಅಂದ್ಕೊಂಡು ಕಾಯ್ಕೊಂಡು ನಿಂತಾಳ್ರಿ ಆಕಿ. ಮತ್ತು ಆಕಿ ಈಗ ಒಂದು ಸ್ವಲ್ಪ ಕಣ್ಣು ತಪ್ಪಿಸಿ ಹೊರಗಡೆ ಬರಬೇಕಾದ್ರೆ ಒಂದು ಎರಡು ಮೂರು ಗಂಟೆ ಹರ ರೀ ಅವರು, ಒಂದು ಗಂಟೆ ನಿನ್ನೆ ಒಂದು ಗಂಟೆಗೇ ಹೋಗ್ಯಾರ್ರಿ ಅವ್ರ ಊರಿಗೆ. ಒಂದು ಗಂಟೆಗೆ ಹೋದ್ಮೇಲೆ ನಾಲ್ಕೂವರೆ ಗಂಟೆಗೆ ಅಲ್ಲಿಂದ ವಾಪಸ್ ಬರೋವಾಗ ಆಕೆ ಆಟ ಆಡ್ಲಕತ್ತಿವಳು ಅಂತ ರೀ. ಆಟ ಆಡ್ತಿರ್ಬೇಕಾದ್ರೆ ಇವ್ರು ಬಂದುಬಿಟ್ಟಾರೆ ಯಜಮಾನರು. ಹಾಗೆ ತಕ್ಷಣಕ್ಕೆ ನೋಡ್ಯಾಡ್ರಿ ಆಕಿ ಆ ಗಾಡಿ ಚಾಲು ಮಾಡಬೇಕಾದ್ರನ ಹಂಗೆ ಹಿಂದೆ ಅಳ್ಕೊತಾ ಹೊಂಟ್ಬಿಟ್ಟಾಡ್ರಿ. ಮತ್ತು ಎಲ್ಲರೂ ಎಷ್ಟು ಹಿಡಿದ್ರು ನಿಂತಿಲ್ರಿ. ಮತ್ತು ವಾಪಸ್ ಆಕಿ ನಾನು ಹೋಗ್ತೀನಿ, ನಮ್ಮ ಪಪ್ಪ ಬಿಟ್ಟು ಹೋಗ್ತಾನೆ ನಾನು ಹೋಗ್ತೀನಿ ಅಂಥೇಳಿ ಫುಲ್ ಜಗಳ ಎಲ್ಲ ತೆಗೆದು ಬಿಟ್ಟ. ಮತ್ತು ವಾಪಸ್ ಬಂದುಬಿಟ್ಟಾಡ್ರಿ, ಸಾರಿ ಹೋತಾಳ ಅಂತ ನಾನು ಅಂದ್ಕೊಂಡು ಕೊಟ್ಟು ಕಳಿಸಿದ್ರಿ. ಆದ್ರೆ ಅಲ್ಲಿ ಹೋಗಕ್ಕೆ ವಲ್ಲ ಅಂಥೇಳಿ ವಾಪಸ್ ಬಂದಾಳ. ಯಾಕಂದ್ರೆ ಆಕಿ ಇಷ್ಟೊಂದು ನಮ್ಮನ್ನು ಹಚ್ಕೊಂಡಿರೋದು ಯಾಕಂತಂದ್ರೆ ಆಕಿ ಒಂದೂವರೆ ವರ್ಷದಾಗಿರ್ಬೇಕಾದ್ರೆ ನಮ್ಮ ಹತ್ರಕ್ಕೆ ಇದ್ದಿರೋದ್ರಿ. ಒಂದೂವರೆ ವರ್ಷದಿಂದ 7 ವರ್ಷನಗಳು ಆಗೋ ತನಕನು ನಮ್ಮ ಹತ್ರಕ್ಕೆ ಇದ್ದಿಳ್ರಿ. ಹೋದ ವರ್ಷ ಅಷ್ಟೇ ರೀ, ಈಗ ಸಾಲಿಗೆ ಇಲ್ಲಿ ಒಬ್ಬೇಕಾಗಿ ಹೋಗಲ್ಲ ಬಿಡ್ರಿ. ಹಚ್ಚಿ ಬರೋಲ್ಲಕ್ಕೂ ಹೋಗಿದ್ದೇವ್ರಿ ನಾವು ಇಲ್ಲೇ ಸಾಲಿಗೆ ಇಲ್ಲೇ ಕಳಿಸ್ಬೇಕಂಥೇಳಿ ಸಾಲಿಗೆ ಹಚ್ಚಿ ಬಂದಿದ್ದೇವ್ರಿ. ಒಂದು ದಿವಸ ಅಷ್ಟೇ ಹೋಗಿ ಊರಿ ಚಳಿ ಎಲ್ಲ ಹಚ್ಕೊಂಡ್ಬಿಟ್ಟಳು. ಹಾಗಾಗಿ ಎದಿ ಹೊಡ್ಕೊಂಡ್ಬಿಡ್ತಾಳೆ ಇಲ್ಲಿಂದ ಹೊಲ್ದಂದು ಒಬ್ಬೇಕು ಸಾಲಿ ಹೋಗ್ಲಕ್ಕ ಅಂತ ಅಂದ್ಕೊಂಡು ಅಲ್ಲಿ ಅದ್ರ ಹುಡುಗರು ಕೂಡ ಹೋಗ್ತಾಳೆ ಅಂಥೇಳಿ ಆಕಿಗೆ ಸಾಲಿಗೆ ಅಲ್ಲಿ ಬಿಟ್ಟು ಬಂದೇವ್ರಿ ನಾವು ಬಡ್ದಾಳ್ಕೆ. ಹೋದ ವರ್ಷ ಒಂದು ವರ್ಷ ಹಂಗೆ ಹಿಂಗೆ ಮಾಡಿ ಅಲ್ಲೇ ಸಾಲಿ ಕಲ್ತಾಳ್ರಿ ಬಡ್ದಾಳ್ದಾಗ. ಈ ವರ್ಷನೂ ಮತ್ತೀಗ ಹಚ್ಚಿದ್ದ ಮತ್ತೆ ತೆಗೆದು ಅಂತೇಳಿ ಅಂದ್ಕೊಂಡು ಹೋಲಿ ಅಂತೇಳಿ ಕೊಟ್ಟು ಕಳಿಸಿದ್ರೆ ಆಕೆ ಒಟ್ಟ ಹೋಗಲ್ಲಿಗೇಳ್ರಿ. ಈಗ ಸಮ್ಮುಗ ಆಕಿಗಿನ ಜೊತೆ ಮಾಡಿ ಕಳಿಸ್ಬೇಕಂತ ಅಂದ್ಕೊಂಡಿದ್ದೀರಿ ಸಾಲಿಗೆ. ಮತ್ತು ಇಲ್ಲಾದರೂ ಹೋಗುವ ಅಂಥೇಳಿ ನೋಡ್ಬೇಕು ಇಲ್ಲಾರೆ ಹೋತಾಳೇನು. ಹೋದಳು ಅಂತಂದ್ರೆ ಇಬ್ಬರು ಜೊತೆಯಾಗಿ ಹೋತರ ಬರ್ತಿರ್ತಾರೆ ರೀ ಮತ್ತು ಸಾಲಿಗೆ. ಹಾಗಾಗಿ ಇಲ್ಲಿ ಹಚ್ಬೇಕಂತ ಅಂದ್ಕೊಂಡಿದ್ದೇವ್ರಿ. ಅಷ್ಟೆಲ್ಲ ಮಾಡಿ ವಾಪಸ್ ಬಂದುಬಿಟ್ಟಾಡ್ರಿ. ಯಾಕಂದ್ರೆ ಆಕಿಗೆ ಜಾಸ್ತಿ ಅವ್ರ ಊರೊಳಗೆ ಇದ್ದಿದ್ದ ರಾಟಿ ಇಲ್ಲರಿ. ಆಕಿಗೆ ಇನ್ನೂ ತಿಳಿತಾನೆ ಇರಲಿಲ್ಲ. ಒಂದೂವರೆ ವರ್ಷದವ್ರಿಗೆ ಹೆಂಗೆ ಗೊತ್ತಂತ ಹೇಳ್ರಿ, ಆವಾಗ ಬಂದು ಆಕಿಗೆ. ಈಗ ನಮ್ಮನ್ನು ಬಿಟ್ಟು ಹೋಗಂತಂದ್ರೆ ಆಕಿ ಹೋಗಂಗಿಲ್ಲರಿ. ಹಾಗಾಗಿ ಮತ್ತೆ ವಾಪಸ್ ಬಂದುಬಿಟ್ಟಾಳ ನೋಡ್ರಿ ಊರಿಗೆ ಹೋಗಿಬಿಟ್ಟು. ಅಲ್ಲಿ ಎಲ್ಲರೂ ಗಾಬರಿ ಆಗಿಬಿಟ್ಟಾರ್ರಿ ಈಕೆ ಅಳೋದು ನೋಡಿಬಿಟ್ಟು. ಊಟ ಸಮೇತ ಮಾಡಿಲ್ರಿ ಆಕೆ, ಅಲ್ಲಿ ಹೋಗಿ ಅಳ್ಕೊತಾನ ವಾಪಸ್ ಬಂದುಬಿಟ್ರೆ. ಹೆಂಗೆ ಮನೆಯೊಳಗಿಂದ ಹೋಗ್ಯಾಳ ಹಂಗೆ ವಾಪಸ್ ಬಂದುಬಿಟ್ಟಾಳ್ರಿ. ಅವ್ರು ಅಷ್ಟು ಜಗ್ಗಿ ಅಷ್ಟು ಜೋರಾಗಿ ದೇವ್ರು ಮಾಡ್ಯಾರ, ಆದ್ರೆ ಈಕಿ ಮಾತ್ರ ಅದು ಗೊತ್ತ ವಾಪಸ್ ಬಂದುಬಿಟ್ಟಾಳ್ರಿ. ಮತ್ತಿವತ್ತು
ಈಗ ಅಂತೂ ನೋಡ್ರಿ ಎಷ್ಟು ಚಂದ ಆಟ ಆಡಗತ್ತಾರೆ ಇಬ್ರು. ಅವ ಸಮೂಬಿ ಅಷ್ಟೇ ರೀ, ನಿನ್ನ ದಿನ ಪೂರ್ತಿ ಆಕಿಗೆ ನೆನ್ಸ್ಕೊಂತ ಗೊತ್ತನ್ರಿ. ಈಗ ಆಕಿ ಸಾಲಿ ಸುಟ್ಟಿ ಕೊಟ್ಟಮೇಲೆ ಕರ್ಕೊಂಬಂದಾರ್ರಿ ಅವ್ರ ಪಪ್ಪ. ಸಾಲಿ ಸುಟ್ಟಿ ಕೊಟ್ಟಿದ್ದು ಮರು ದಿವಸನೇ ಹೋಗಿ ಕರ್ಕೊಂಬಂದಾರೆ ಜೋ ನೆನ್ಸಕತ್ತು ಚೆನ್ನಮ್ಮನ ಕಡೆಗೆ ಅಂತ ಹೇಳಿ ಅವ್ರು ಬಿ. ಈಗ ಮೂರನೇ ತಿಂಗಳು ಸ್ಟಾರ್ಟ್ ಆಯ್ತು ರೀ, ಇಲ್ಲಿಗೆ ಬಂದು ಮತ್ತೆ ಇವಾಗ ಸಾಲಿ ಸುಟ್ಟಿ ಕೊಟ್ಟಮೇಲೆ ಎರಡು ತಿಂಗಳು ಮುಗೀತು ರೀ ಆಕಿ ಬಂದು. ಈಗ ಮೂರು ತಿಂಗಳು ಸ್ಟಾರ್ಟ್ ಅದ ರೀ. ಹಾಗಾಗಿ ಈಗ ಸಮ್ಮುಗ್ನು ಫುಲ್ ಕಿರ್ಲಿಕ್ಕೆ ಅಂತಂದ್ರೆ ಒಂದು ನಿಮಿಷ ನಿಂದಿರ್ಲಾರ್ದಂಗೆ ಬಿಟ್ಟದ ರೀ. ಈಗ ನೋಡ್ರಿ ನನ್ನ ಮೈ ಕೈಗೆ ಏನು ಹೊತ್ತಿಲ್ಲ ರೀ ಇವತ್ತು, ಸುಮ್ಮನೆ ಹೊರಗಾಟ ಆಡಗತ್ತೆ. ಇಲ್ಲಿಗಪ್ಪ ಅಂದ್ರೆ ನನಗೆ ಸಾಕು ಸಾಕು ಮಾಡಿರ್ತೀನಿ ರೀ ಅವ. ನಿನ್ನೆ ಅಂತೂ ಚಂತನ ಸಾಕು ಮಾಡಿಟ್ಟಿನಿ ರೀ ನನಗೆ ಅವ್ರ ಅಕ್ಕ ಇರ್ಲಾರ್ದಕ್ಕೆ. ಇಷ್ಟೆಲ್ಲ ನೋಡ್ರಿ ನಮ್ಮ ಚೆನ್ನಮ್ಮ ನೀನು ಊರಿಗೆ ಹೋಗಿ ಇಷ್ಟು ದೊಡ್ಡ ಸ್ಟೋರಿ ಮಾಡ್ಕೊಂಬಂದಾಡ್ರಿ ಊರಿಗೆ ಹೋಗಿ. ಅಲ್ಲಿ ನೋಡಿದ್ರೆ ಎಲ್ಲರೂ ಮನೆ ತುಂಬ ಬೀಗರು ಬಂದಾರ. ಅಲ್ಲಿ ಇರೋದು ಬಿಟ್ಟು ಇಲ್ಲಿ ಹೊಲ್ದಾಗ ಇರ್ಲಾಕ್ ಬಂದಾಳು ನೋಡ್ರಿ ಆಕಿ. ಇಲ್ಲಿ ಹೊಲ್ದಾಗ ಯಾರು ಹೀರಾಗೂ ಇಲ್ಲ ಆಕಿನ ಜೊತೆ, ಮತ್ತು ಇಲ್ಲೇನು ಜಲ್ದಿ ಸಿಗಂಗೂ ಇಲ್ಲ ಅಂತಂದ್ರೂ ಊರೊಳಗಿರೋ ಅಂತಂದ್ರೆ ಊರಾಗ ಬಿಟ್ಟ ಹೊಲ್ದಾಗ ಇರ್ತೀನಿ ಅಂತೇಳಿ ಇಲ್ಲಿಗೆ ಓಡೋಡ್ಕೊಂಡು ಬಂದಾಳು ನೋಡ್ರಿ ನಮ್ಮ ಚೆನ್ನಮ್ಮ ಅಂತ.